ವೆಲ್ಕಮ್ ಬ್ಯಾಕ್ ಉತ್ತರ ಪ್ರದೇಶ ಆಯಿತು ಪಂಜಾಬ್ ಆಯಿತು ಇನ್ನು ಉತ್ತರಾಖಂಡಕ್ಕೆ ಹೋಗೋಣ ಉತ್ತರಾಖಂಡದಲ್ಲೂ ಕೂಡ ಬಿಜೆಪಿಗೆ ಭರ್ಜರಿ ಜಯ ಈ ಬಾರಿಯ ಚುನಾವಣೆಯಲ್ಲಿ ಪಂಚರಾಜ್ಯ ಚುನಾವಣೆಯಲ್ಲಿ ನಾಲ್ಕು ಕಡೆ ಬಿಜೆಪಿ ಜಯಭೇರಿ ಬಾರಿಸಿತು ನಾಲ್ಕು ಕಡೆ ಅದೇ ಅಧಿಕಾರದಲ್ಲಿತ್ತು ಉತ್ತರಾಖಂಡದಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತವನ್ನು ಕೊಟ್ಟಿದ್ದಾರೆ ಜನತೆ ಮೂರು ಸಿಎಂಗಳನ್ನು ಬದಲಾಯಿಸಿದ್ರು ಈ ಐದು ವರ್ಷದಲ್ಲಿ ಆದರೂ ಬಿಜೆಪಿಗೆ ಮಣೆ ಹಾಕಿದ್ದಾರೆ ಅಲ್ಲಿನ ಜನ ಉತ್ತರಾಖಂಡದಲ್ಲಿ ಕೇಸರಿ ಅಲೆಯ ಎದುರು ಮಂಕಾಗಿದೆ ಕಾಂಗ್ರೆಸ್ ಉತ್ತರಾಖಂಡದ ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಷ್ಟೊಂದು ಬಹುಮತ ಸಿಗುತ್ತೆ ಅಂತ ಸೊ ಉತ್ತರಾಖಂಡದಲ್ಲಿ ಕಮಲ ಅನ್ನೋದಕ್ಕೆ ಅನ್ನೋದಕ್ಕೇನು ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ವಿಪರೀತವಾಗಿ ವರ್ಕೌಟ್ ಆಗಿದೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ಅಲ್ಲಿ ಹೋಗಿದೆ ಹಾಗಾಗಿ ಜನರಿಗೆ ಅದು ವರ್ಕೌಟ್ ಆಗಿದೆ ಸಮರ್ಪಕವಾದ ವಿದ್ಯುತ್ ಮತ್ತು ರೈಲು ಸೇವೆಯನ್ನು ಕೊಟ್ಟಿದ್ದಾರೆ ಅವರಿಗೆ ರಸ್ತೆ ರೈಲು ಸೇವೆ ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ ಉತ್ತರಾಖಂಡ ಜನತೆಗೆ ಪ್ರಮುಖವಾಗಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟಿದ್ದಾರೆ ಈ ನಾಳ್ ಜಲ್ ಯೋಜನೆ ಅಂತ ತಂದಿದ್ರಲ್ಲ ಅದು ಮನೆ ಮನೆಗೆ ನೀರು ಕುಡಿಯುವ ನೀರು ಹಳ್ಳಿಗಳಲ್ಲಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಿದ್ರು ಹಾಗೇನೆ ಕೇದಾರನಾಥ ಬದ್ರಿನಾಥ ಸೇರಿ ಚಾರ್ಧಾಮ್ಗಳ ಅಭಿವೃದ್ಧಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಪ್ರಧಾನಿ ಮೋದಿ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಶಂಕರಾಚಾರ್ಯರ ಪ್ರತಿಮೆ ಅನಾವರಣ ಮಾಡಲಿಲ್ವಾ ಬದ್ರಿನಾಥದಲ್ಲಿ ಕೇದಾರ್ನಾಥದಲ್ಲಿ ಅದೇ ರೀತಿ ಸೊ ಹಾಗಾಗಿ ಆ ಥರದ ಕೆಲವು ಕೆಲಸಗಳು ಇವೆಲ್ಲವೂ ಕೂಡ ಅಲ್ಲಿನ ಜನರನ್ನ ಭಾವನಾತ್ಮಕವಾಗಿ ಬಿಜೆಪಿಯ ಕಡೆಗೆ ವಾಲುವಂತೆ ಮಾಡ್ತು ಅದು ಅಲ್ಲಿ ನಂಬರ್ಗಳಾಗಿ ಅವರಿಗೆ ವರ್ಕೌಟ್ ಆಗಿರ್ತಕ್ಕಂಥದ್ದು ಉತ್ತರಾಖಂಡದಲ್ಲಿ ಉತ್ತರಾಖಂಡದಲ್ಲಿ ಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ ಬಿಜೆಪಿ ನಲವತ್ತೆಂಟು ಕ್ಷೇತ್ರಗಳನ್ನು ಗೆದ್ದಿದ್ರೆ ಕಾಂಗ್ರೆಸ್ ಕೇವಲ ಹದಿನೆಂಟು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಿದೆ ಚಿಕ್ಕ ರಾಜ್ಯ ಹಾಗೆ ನೋಡಕ್ಕಂದ್ರೆ ಬರೀ ಎಪ್ಪತ್ತು ಕ್ಷೇತ್ರ ಅದರಲ್ಲಿ ಬಿಜೆಪಿ ನಲವತ್ತೆಂಟು ಕಾಂಗ್ರೆಸ್ ಹದಿನೆಂಟು ಇತರರು ನಾಲ್ಕು ಆಮ್ ಆದ್ಮಿ ಅವ್ರೇನ ಅಲ್ಲಿ ಗೆದ್ದಿಲ್ಲ ಸೊ ಹಾಗಾಗಿ ಇವಾಗ ಆ ರೀತಿ ಲೆಕ್ಕಾಚಾರ ಕೂಡ ಇರೋದ್ರಿಂದ ಉತ್ತರಾಖಂಡ್ನಲ್ಲಿ ಅಧಿಕಾರದ ಕನಸಿನಲ್ಲಿದ್ದಂತಹ ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಇದು ದೊಡ್ಡ ಮಟ್ಟದ ಶಾಕು ಮೊದಲು ಸಮಬಲದ ಹೋರಾಟವನ್ನು ಕೊಟ್ಟು ಆರಂಭದಲ್ಲಿ ಮೊದಲ ಒಂದು ಸ್ವಲ್ಪ ಹೊತ್ತು ಹತ್ತು ಗಂಟೆ ಹತ್ತುವರೆ ತನಕ ಕಾಂಗ್ರೆಸ್ ಅಂಡ್ ಬಿಜೆಪಿ ನೆಕ್ ಟು ನೆಕ್ ಫೈಟ್ ಇತ್ತು ಆದರೆ ಆಮೇಲೆ ಬಿ ಜೆ ಪಿ ಅದನ್ನು ಒನ್ ಸೈಡೆಡ್ ಮಾಡ್ಕೊಂಡ್ಬಿಡ್ತು ಹಾಗಾದರೆ ಉತ್ತರಾಖಂಡ್ನಲ್ಲಿ ಕಾಂಗ್ರೆಸ್ಸು ನೆಲ ಕಚ್ಚಿದ್ದು ಯಾಕೆ ಅದನ್ನು ನೋಡಬೇಕಲ್ಲ ಸೋಲಿಗೂ ಕಾರಣಗಳಿರ್ತವೆ ಗೆಲುವಿಗೂ ಕಾರಣಗಳಿರ್ತವೆ ಸೋಲಿಗೆ ಕಾರಣ ಏನು ಪಕ್ಷ ಸಂಘಟನೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಯಿತು ಅಂದರೆ ಒಂಥರ ನೆಗ್ಲೆಕ್ಟೇ ಮಾಡಾಕ್ಬಿಟ್ರು ಅವರು ಉತ್ತರಾಖಂಡವನ್ನು ಆದರೆ ಬಿ ಜೆ ಪಿಯವ್ರು ಬಿಡಲಿಲ್ಲ ಒಂದೊಂದು ಸಣ್ಣ ರಾಜ್ಯನೂ ನಮಗೆ ಇಂಪಾರ್ಟೆಂಟು ಅಂತ ಅವ್ರ ಲೆಕ್ಕ ಕಾಂಗ್ರೆಸ್ನವರು ಹಾಗೆ ಮಾಡಲಿಲ್ಲ ಹರೀಶ್ ರಾವತ್ ಅವರ ವಿಚಾರದಲ್ಲಿ ಗೊಂದಲ ಹರೀಶ್ ರಾವತ್ ಅವರು ಸೋತರು ಚುನಾವಣೆಯ ಹಾಗೆ ನೋಡೋಕೆ ಹೋದರೆ ನಾಯಕರ ನಡುವೆ ಆಂತರಿಕ ಕಿತ್ತಾಟ ನೋಡಿ ಈ ಆಂತರಿಕ ಕಿತ್ತಾಟ ಎಲ್ಲಿದ್ದರೂ ಅದು ಯಾರಿಗೂ ವರ್ಕೌಟ್ ಆಗಲ್ಲ ಅದು ಬಿ ಜೆ ಪಿನಲ್ಲಾಗಲಿ ಕಾಂಗ್ರೆಸ್ಸಲ್ಲಾಗಲಿ ಇನ್ನೊಂದು ಪಕ್ಷದಲ್ಲಾಗಲಿ ಚುನಾವಣೆ ಅಂದರೆ ಒಗ್ಗಟ್ಟಿರಬೇಕು ಜನ ಅದನ್ನು ನೋಡ್ತಾರೆ ಮೋದಿ ಜನಪ್ರಿಯತೆಯ ಮುಂದೆ ಕಾಂಗ್ರೆಸ್ ಕಣ್ಮರೆ ಆಗೋಯ್ತು ಪ್ರಧಾನಿ ಮೋದಿ ಅವರ ಜನಪ್ರಿಯತೆ ಹಾಗೆ ನೋಡೋಕಂದರೆ ಮೂರು ಮೂರು ಸಿಎಂಗಳನ್ನು ಬದಲಾಯಿಸಿದ್ರು ಕರ್ನಾಟಕದಲ್ಲೂ ಎರಡು ಸಾವಿರದ ಎಂಟರಲ್ಲಿ ಹೀಗೆ ಮಾಡಿದರು ಮೊದಲು ಯಡಿಯೂರಪ್ಪ ಆಮೇಲೆ ಸದಾನಂದ ಗೌಡ ನಂತರ ಜಗದೀಶ್ ಶೆಟ್ಟರ್ ಬಟ್ ಏನಾಯಿತು ನೆಕ್ಸ್ಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಬಿಜೆಪಿ ಅಧಿಕಾರಕ್ಕೆ ಗೋವಾದಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಹಾವು ಏಣಿ ಆಟ ಇವತ್ತು ಕೊನೆಗೂ ಬಹುಮತ ಇಲ್ಲದೇ ಇದ್ರು ಒಂದು ಒಂದು ಕ್ಷೇತ್ರ ಕೊರತೆ ಬಂದಿದೆ ಬಟ್ ಫೈನಲಿ ಅವರು ಅಧಿಕಾರವನ್ನು ಸ್ಥಾಪನೆ ಮಾಡ್ತಾರೆ ಗೋವಾದಲ್ಲಿ ನೆಕ್ ಟು ನೆಕ್ ಫೈಟ್ನಲ್ಲಿ ಬಿ ಗೋವಾ ಇಪ್ಪತ್ತು ಸೀಟ್ ಬಿ ಜೆ ಪಿ ಗೆದ್ದರೆ ಹನ್ನೆರಡರಲ್ಲಿ ಕಾಂಗ್ರೆಸ್ ಗೆದ್ದಿದೆ ನಲವತ್ತು ಕ್ಷೇತ್ರಗಳು ಇರತಕ್ಕಂಥ ಪುಟಾಣಿ ರಾಜ್ಯ ಅದು ಸೊ ಅದರಲ್ಲಿ ಎರಡು ಆಮ್ ಆದ್ಮಿಯವರು ಗೆದ್ದಿದ್ದಾರೆ ಆಮ್ ಅವರು ದೊಡ್ಡ ಕಮಾಲ್ ಮಾಡ್ತಾರೆ ಇಲ್ಲೂ ಕೂಡ ಅಂತ ಅಂದುಕೊಂಡಿದ್ರು ಆಗಲಿಲ್ಲ ಇತರರೇ ಆರು ಜನ ಗೆದ್ದಿದ್ದಾರೆ ಅದರಲ್ಲಿ ಎಂ ಜಿ ಪಿ ಅವರಿದೆ ಮಹಾರಾಷ್ಟ್ರ ಗುಮಾಂತಕ್ ಪಾರ್ಟಿಯವರು ಅವ್ರನ್ನೂ ಕೂಡ ಬಿಜೆಪಿಯವರು ನಾವು ಕರ್ಕೋತೀವಿ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತಕ್ಕಂಥದ್ದನ್ನು ಗೋವಾದಲ್ಲಿ ಬಿಜೆಪಿ ಸರ್ಕಾರ ರಚನೆಯ ಕಸರತ್ತನ್ನು ಈಗಾಗಲೇ ಆರಂಭ ಮಾಡಿದೆ ಶಾಸಕಾಂಗ ಪಕ್ಷದ ಸಭೆಯ ನಂತರ ಕೇಂದ್ರೀಯ ಪಾರ್ಲಿಮೆಂಟರಿ ಮಂಡಳಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಅಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಲ್ಲಿವರೆಗೂ ಕಾಯಿರಿ ಈಗಿನ್ನೂ ಲೀಡಿಂಗಲ್ಲಿದೆ ಫೈನಲ್ ರಿಸಲ್ಟ್ ಬಂದಿಲ್ಲ ಫೈನಲ್ ರಿಸಲ್ಟ್ ಬಂದ ಮೇಲೆ ನೀವು ಹರಿ ಇಲ್ಲ ನೀವು ಗತ್ತು ನೀವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಯಾಕೆಂದ್ರೆ ಮೂರು ಜನ ಪಕ್ಷೇತರರು ಈಗಾಗಲೇ ಸಂಪೂರ್ಣ ಬೆಂಬಲವನ್ನು ಬಿಜೆಪಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಿಮ್ಗೆ ನಂಬರ್ಗೆ ಏನ್ ತೊಂದರೆ ಆಗಲ್ಲ ನಂಬರ್ ತೊಂದರೆ ಆಗಲ್ಲ ಮೇಲೆ ಸಹಜವಾಗಿ ಖುಷಿ ಸಿ ಟಿ ರವಿ ಅವರ ಮುಖದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಒಂದ್ ರೀತಿ ಇದು ಮಾಡಿದ್ರು ಬಂದು ವಿಶೇಷ ವಿಮಾನದಲ್ಲಿ ಬಂದು ಹಾಗೆ ಹೋಗ್ತಿದ್ದಾರೆ ಅಂತ ಗೋವಾದಲ್ಲಿ ಬಿಜೆಪಿ ಗೆಲುವಿಗೆ ಕಾರಣಗಳೇನು ಅಂತಕ್ಕಂಥದ್ದು ನೋಡ್ಬೋಣ ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಪಿಗೆ ಸೆಳೆದದ್ದು ಪಿಗೆ ಪ್ಲಸ್ ಪಾಯಿಂಟ್ ಆಯಿತು ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಬಿಜೆಪಿ ಸೆಳೆದಿದ್ದು ಕಾಂಗ್ರೆಸ್ ಮತಗಳನ್ನ ಟಿ ಎಂ ಸಿ ಮತ್ತು ಆಪ್ ವಿಭಜನೆ ಮಾಡಿ ಹಾಕ್ತು ಕಾಂಗ್ರೆಸ್ಗೆ ಬರಬೇಕಾಗಿದ್ದ ಮತಗಳನ್ನ ಟಿ ಎಂ ಸಿ ಮತ್ತು ಆಪ್ ಅವರು ವಿಭಜನೆ ಮಾಡಿದ್ರು ಅದು ಪಿಗೆ ಅನುಕೂಲ ಆಯಿತು ಬಹಳಷ್ಟು ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಬಿಜೆಪಿಗೆ ಲಾಭ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಕಾಂಗ್ರೆಸ್ಗೆ ಬೀಳೋ ಮತಗಳೆಲ್ಲ ಆಪ್ ಹೋಯಿತು ಬಿಜೆಪಿಗೆ ಲಾಭ ಆಯಿತು ಇಬ್ಬರು ಜಗದ ಜಗಳದಲ್ಲಿ ಮೂರನೇ ಅವ್ರಿಗೆ ಲಾಭ ಅಂತಾರಲ್ಲ ಆ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಕೂಡ ಇಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅದು ಎಲ್ಲ ಕಡೆನೂ ವರ್ಕೌಟ್ ಆಗ್ತಾ ಇದೆ ಸಹಜವಾಗಿ ಇನ್ನು ಕಾಂಗ್ರೆಸ್ನ ಸೋಲಿಗೆ ಕಾರಣಗಳೇನು ಅಂತ ನೋಡೋದಾದರೆ ಚುನಾವಣೆಗೂ ಮುನ್ನ ಕೈ ಕೊಟ್ಟಿದ್ದಾರೆ ಪ್ರಮುಖ ನಾಯಕರು ಅಂದರೆ ಬಹುತೇಕರೆಲ್ಲರೂ ಕೂಡ ಬಿ ಜೆ ಪಿಗೆ ಹೊಟ್ಟೋದ್ರು ನಾಯಕರು ಇರಲಿಲ್ಲ ದೊಡ್ಡ ಮಟ್ಟದ ನಾಯಕರು ಇರಲಿಲ್ಲ ಟಿ ಎಮ್ ಸಿ ಆಪ್ ಸ್ಪರ್ಧೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ನೀಡ್ತು ಅಂತ ಹೇಳ್ತಾರೆ ಮೇ ಬಿ ಹಾಗ ಅವ್ರನ್ನ ಸ್ಪರ್ಧೆ ಮಾಡೋಕ್ಕಾಗಲ್ಲ ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತಾ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಾಗಿತ್ತು ಸರ್ಕಾರದ ತಪ್ಪುಗಳನ್ನು ಜನಪ್ರ ಜನಾಭಿಪ್ರಾಯವಾಗಿಸುವಲ್ಲಿ ಅವರು ವಿಫಲರಾದರು ನಾಯಕರೇ ಇರಲಿಲ್ಲ ಇನ್ನು ಅದನ್ನು ಜನಗಳ ತನಕ ರೀಚ್ ಮಾಡಿಸೋರು ಯಾರಾಗಿದ್ದರು ಕಷ್ಟ ಆಗಿತ್ತು ಕಾಂಗ್ರೆಸ್ ನಾಯಕರು ಗೆದ್ದರೆ ಬಿ ಜೆ ಪಿ ಸೇರ್ತಾರೆ ಅಂತಕ್ಕಂಥ ಅಭಿಪ್ರಾಯ ಇತ್ತು ಅಯ್ಯೋ ಈ ಗೋವಾದಲ್ಲಿ ಗೋವಾದಲ್ಲಿ ಗೆಲ್ತಾರೆ ಬಿ ಜೆ ಪಿಗೆ ಹೋಗ್ತಾರೆ ಕಾಂಗ್ರೆಸ್ ಗೆಲ್ತಾರೆ ಬಿ ಜೆ ಪಿಗೆ ಹೋಗ್ತಾರೆ ಅದಕ್ಕೆ ಅವ್ರನ್ನ ನಾವು ಸೇವಿಸ್ ಗೆಲ್ಲಿಸ್ಬೇಕು ಅಂದ್ಬಿಟ್ಟು ಆಗಿದ್ವಿ ಇನ್ನು ಮಣಿಪುರದಲ್ಲೂ ಕೂಡ ಸರಳ ಬಹುಮತವನ್ನು ಪಡೆದಿದೆ ಬಿಜೆಪಿ ಬೀರೇನ್ ಸಿಂಗ್ ಮತ್ತೆ ಖಚಿ ಸಿ ಎಂ ಆಗ್ತಕ್ಕಂಥದ್ದು ಖಚಿತ ಮಣಿಪುರದಲ್ಲಿ ಕಾಂಗ್ರೆಸ್ ಅವರು ಅರವತ್ತರಲ್ಲಿ ನಾಲ್ಕು ಸ್ಥಾನ ಗೆದ್ದರೆ ಮಣಿಪುರದಲ್ಲಿ ಎನ್ ಪಿ ಎಫ್ ಅವರು ಐದು ಸ್ಥಾನವನ್ನು ಗೆದ್ದಿದ್ದಾರೆ ಸರಳ ಬಹುಮತ ಬಿಜೆಪಿಗೆ ಬಂದಿದೆ ಒಂದು ಸ್ಥಾನ ಏನೋ ಕಡಿಮೆ ಆಗಿರ್ತಕ್ಕಂಥದ್ದು ಹತ್ತೊಂಬತ್ತು ಒಟ್ಟು ಮೂವತ್ತೆರಡು ಬಿ ಜೆ ಪಿ ನಾಲ್ಕು ಕಾಂಗ್ರೆಸ್ಸು ಎನ್ ಪಿ ಎಫ್ ಅವರು ಐದು ಇತರರು ಹತ್ತೊಂಬತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಪಾರ್ಟಿಯವರು ಸೊ ಬಿಜೆಪಿಗೆ ಮೂವತ್ತೊಂದು ಬೇಕಾಗಿತ್ತು ಯಾಕೆಂದರೆ ಫಿಫ್ಟಿ ಪ್ಲಸ್ ಒನ್ ಅಲ್ವಾ ಅದರ ಪ್ರಕಾರ ಅರವತ್ತರಲ್ಲಿ ಮೂವತ್ತು ಪ್ಲಸ್ ಒಂದು ಮೂವತ್ತು ಪ್ಲಸ್ ಬಂದರೆ ಸಾಕು ಮೂವತ್ತೆರಡು ಬಂದಿದ್ದಾರೆ ಹಾಗಾಗಿ ಅವರು ಅಲ್ಲಿ ಗೆಲುವನ್ನು ಕಂಡಿದ್ದಾರೆ ಓಕೆ ಸೊ ಇವೆಲ್ಲವೂ ಕೂಡ ಚುನಾವಣೆಯಲ್ಲಿ ಏನೇನೆಲ್ಲ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿಚಾರ